ಈಗ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕವಾದಂಥ ನುಡಿಗಳು ನಮ್ಮ ಮುಖ್ಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಕೆ ಸಿ ಪಟ್ಟಣಶೆಟ್ಟಿ ಗುರುಗಳಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬುದ್ಧನ ಬಗ್ಗೆ ಓದಿದೆ, ಶಾಂತಿ ಸಂದೇಶವ ತಿಳಿದೆ, ಬಸವಣ್ಣನ ಬಗ್ಗೆ ಓದಿದೆ, ಸಮಾನತೆಯ ಸಂದೇಶ ಹರಿದೆ, ಗಾಂಧಿಯ ಬಗ್ಗೆ ಓದಿದೆ, ಸ್ವಾತಂತ್ರ್ಯದ ಕಲ್ಪನೆ ತಿಳಿದೆ, ಅಂಬೇಡ್ಕರ್ ಬಗ್ಗೆ ಓದಿದೆ, ಸಾಮಾಜಿಕ ನ್ಯಾಯವಾರಿತೆ. ಇವರೆಲ್ಲರನ್ನು ಗುರು ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ಕಂಡೆ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧು. ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಕೋಮ ಸೌಹಾರ್ದ ಪುರಸ್ಕೃತರು, ರಾಷ್ಟ್ರೀಯ ಏಕತಾ ಪ್ರಶಸ್ತಿ ವಿಜೇತರು, ಸಾಮಾನ್ಯರ ಸ್ವಾಮೀಜಿ ಎಂದು, ನಡೆದಾಡುವ ವಿಶ್ವವಿದ್ಯಾಲಯ ಎಂದು, ಪುಸ್ತಕದ ಸ್ವಾಮೀಜಿ ಎಂದು ಖ್ಯಾತರಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಇಂದು ನಡೆಯುತ್ತಿರುವಂತಹ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಪೂರ್ಣ ಸ್ಮರಣೋತ್ಸವ ಕಾರ್ಯಕ್ರಮ, ಈ ಕಾರ್ಯಕ್ರಮದ ವೇದಿಕೆಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಧಾರವಾಡದ ಮುರುಘಾಮಠದ ಮಲ್ಲಿಕಾರ್ಜುನ್ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಮಾರ್ಗದರ್ಶನದಂತೆ ಇವತ್ತ ಕನ್ನಡ ನಾಡು ನುಡಿ ನೆಲ ಜಲ ಸೇವೆಗೆ ಸದಾ ಸಿದ್ಧರಾಗಿ ಕೃಷಿಯನ್ನು ಗೈಯುತ್ತಿರುವಂತಹ ಪರಮ ಪೂಜ್ಯ ಶಾಂತಲಿಂಗ ದೊರೆಸ್ವಾಮಿ ವಿರಕ್ತಮಠ ಬೈರೆಟ್ಟಿ ಸ್ವಾಮಿಗಳ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಇಂದಿನ ಈ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀ ಶಶಿಧರ್ ತೋಡ್ಕರ್ ಸರ್ ಅವರೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಶ್ರೀ ಮೃತ್ಯುಂಜಯ ಪ್ರೌಢಶಾಲೆಗೆ ಭೂದಾನವನ್ನು ಮಾಡಿರ್ತಕ್ಕಂಥ ದಿವಂಗತ ಸಿದ್ದಪ್ಪಣ್ಣ ಡಂಬಳ್ರವರ ಪುತ್ರರಾಗಿರ್ತಕ್ಕಂಥ ಶ್ರೀ ನಮ್ಮ ಸ್ಥಾನಿಕ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಂಜಣ್ಣ ಡಂಬಳ್ರವರ ಧರ್ಮಪತ್ನಿಯರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಮಂಜಪ್ಪ ಡಂಬಳ್ರವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು, ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ನಮ್ಮ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಹಾಗೂ ನಮ್ಮ ಸ್ಥಾನಿಕ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಪರವಾಗಿ ವೇದಿಕೆಯ ಮೇಲೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರಾದ ಈಶಣ್ಣ ಭಟ್ಟೂರವರೇ, ಈ ವೇದಿಕೆಗೆ ಮುಂಭಾಗದಲ್ಲಿ ಎಲ್ಲ ಆಸೀನರಾಗಿರ್ತಕ್ಕಂಥ ನಮ್ಮ ಪ್ರೌಢಶಾಲೆಯ ಸ್ಥಾನಿಕ ಆಡಳಿತ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಉತ್ಸಾಹಿಗಳು ನಮ್ಮ ಶಾಂತಪ್ಪಣ್ಣ ಶೆಟ್ಟರ್ ಅವರೇ, ಚಂಬಣ್ಣ ರೊಟ್ಟಿಗವಾಡರವರೇ, ಸಂಜೀವ್ ಕುಮಾರ್ ಅಂಬೂರವರೇ, ಶಿವಯೋಗಿ ಮುಳುಗುನ್ ಮಠ ಸರ್ ಅವರೇ, ನಮ್ಮ ಯಡಿಯೂರಪ್ಪ ಮಡಿವಾಳ್ರವರೇ, ಇಂಗ್ಲಳ್ಳಿ ಅವರೇ, ಮುತ್ತಣ್ಣ ಇಂಗ್ಲಳ್ಳಿ ಅವರೇ ಹಾಗೂ ಬಸವರಾಜ್ ಇಂಗ್ಲಳ್ಳಿ ಅವರೇ ಹಾಗೂ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಭಕ್ತರ ಆಗಮಿಸಿರ್ತಕ್ಕಂಥ ನಮ್ಮ ವಸ್ತ್ರದರವರೇ, ಆಮೇಲೆ ನಮ್ಮ ಸ್ವಾಮುಳ್ರೆ ಹಾಗೂ ಇನ್ನಿತರ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪಾಲಕರೇ, ಹಿರಿಯರೇ, ಪರಮ ಭಕ್ತರೇ ಹಾಗೂ ನಮ್ಮ ಈ ಇಂಗ್ಲಳ್ಳಿ ಗ್ರಾಮದ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಪ್ರೌಢಶಾಲೆಯ ಎಲ್ಲ ಮುದ್ದು ಮಕ್ಕಳೇ ಹಾಗೂ ನಮ್ಮ ಪ್ರೌಢಶಾಲಾ
ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿರತಕ್ಕಂತ ಕಾರ್ಯಕ್ರಮ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ತಾವೆಲ್ಲರೂ ನೋಡಿದ್ದೀರಿ ಅವರು 1978ನೇ ಇಸ್ವಿಗೆ ನಮ್ಮ ಮಠಕ್ಕೆ ಬಂದರು 22 23 ವಯಸ್ಸಿದ್ದಾಗ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಹುಬ್ಬಳ್ಳಿಯಲ್ಲಿ ಅಧ್ಯಯನ ಮುಗಿಸಿಕೊಂಡು 77ನೇ ಇಸ್ವಿಗೆ ನಮ್ಮ ತೋಂಟದಾರ್ಯದ ಪೀಠದ ಪೀಠಾಧಿಪತಿ 19ನೇ ಪೀಠಾಧಿಪತಿಗಳಾಗಿ ಬಂದರು ಬಂದು ಸುಮಾರು 44 ವರ್ಷ ಇದ್ದರು ಅವರು 44 ವರ್ಷಗಳಲ್ಲಿ ಅವರ ಮಾಡಿರತಕ್ಕಂತ ಸಮಾಜ ಸೇವೆ ಶಿಕ್ಷಣದ ಪ್ರಸಾರ ಅಷ್ಟಿಷ್ಟಲ್ಲ ಅಂತಕಂತದ್ದು ಆ ಸ್ವಾಮಿಗಳನ್ನು ನಾವು ನೋಡಿಬಿಟ್ರೆ ನಾವೆಲ್ಲರೂ ಈ ಇಂಗಳ್ಳಿ ಗ್ರಾಮಕ್ಕೆ ಅನೇಕ ಬಾರಿ ಪ್ರತಿ ವರ್ಷ ಜಾತ್ರೆಗೆ ಬರ್ತಿದ್ರು ಬಹಳ ಪ್ರೀತಿ ಈ ಇಂಗಳ್ಳಿ ಊರಿನ ಮೇಲೆ ಬಹಳ ಪ್ರೀತಿ ಅವರ ವ್ಯಕ್ತಿತ್ವ ಎಷ್ಟು ಹೇಳಿದ್ರು ಕಡಿಮೆನೆ ಅವರ ಮುಖದಲ್ಲಿ ತೇಜಸ್ಸು ಆ ಒಂದು ಮುಖದ ಸೌಂದರ್ಯ ಇಂತ ಸ್ವಾಮಿಗಳು ಎಲ್ಲಿ ಇಲ್ಲಪ್ಪ ಇಷ್ಟು ವಿಶೇಷವಾಗಿರತಕ್ಕಂತ ಮಹಾಸ್ವಾಮಿಗಳಂತ ಅವೆಲ್ಲ ನೋಡಿದ್ದೀರಿ ಅವರ ಪ್ರವಚನಗಳನ್ನು ಕೂಡ ಕೇಳಿದ್ದೀರಿ ಅವರು ನಡೆಕೊಂತ ಬಂದ್ರಂದ್ರೆ ಸ್ವಾಮಿ ವಿವೇಕಾನಂದರಂತೆ ಕಾಣಿಸ್ತಿದ್ರು ವಚನಗಳನ್ನು ಹೇಳಕತ್ತರಂದ್ರೆ ಬಸವಣ್ಣವರಂತೆ ಕಾಣ್ತಿದ್ರು ಆಮೇಲೆ ಮಗ್ದ ಸುಮ್ಮನೆ ಕೂತ್ಕೊಂಡು ಶಾಂತ್ರಿಯಿಂದ ಕುಂತು ಕಣ್ಣು ಮುಚ್ಚಿದಾಗ ಅವರು ನಮಗೆ ಬುದ್ಧನಂತೆ ಕಾಣಿಸ್ತಿದ್ರು ಅಂತ ಮಹಾಸ್ವಾಮಿಗಳು ಮರಣವೇ ಮಹಾನವಮಿ 4 ವರ್ಷಗಳ ಹಿಂದೆ ಬನ್ನಿ ಹಬ್ಬದ ದಿನ ವಿಜಯದಶಮಿ ದಿನ ಮರಣವೇ ಮಹಾನವಮಿ ಎಂಬಂತೆ ನಮ್ಮ ಮಹಾಸ್ವಾಮಿಗಳು ನಮ್ಮನ್ನೆಲ್ಲರನ್ನು ಬಿಟ್ಟು ಅಗಲಿದರು ಇಂದಿಗೆ 4ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ನಾವು ಈಗ ಭಾಗಿಯಾಗಿದ್ದೇವೆ ಅಂತಕಂತದ್ದು ನಮ್ಮ ದಂಬಳವರು ಬೂಧಾನವನ್ನ ಮಾಡಿದರು ನಮ್ಮ ಪರಮ ಪೂಜ್ಯರು ಇಂಗಳಿಯ ಆರಾಧ್ಯ ದೈವ ಶ್ರೀ ಮೃತ್ಯುಂಜಯ ಪೂಳೆ ಹೆಸರನ್ನಿಟ್ಟು ಈ ಶಾಲೆಯನ್ನ 1984ನೇ ಇಸವಿಯಲ್ಲಿ ಪ್ರಾರಂಭ ಮಾಡಿದರು ಮುಂದೆ 95ನೇ ಇಸವಿಯಲ್ಲಿ ಈ ನೂತನ ಕಟ್ಟಡವನ್ನ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರತಕ್ಕಂತ ಎಂಪಿ ಪ್ರಕಾಶರವರು ಆಮೇಲೆ ಈ ಭಾಗದ ಎಂಎಲ್ಎರ್ ಆಗಿರತಕ್ಕಂತ ಜಗದೀಶ್ ಶೆಟ್ಟರ್ ಅವರು ಎಂಎಲ್ಸಿ ಗಳಾಗಿರತಕ್ಕಂತ ಬಸವರಾಜ್ ಹೊರಟ್ಟಿ ಅವರು ಆನಂತರ ಈಗಿನ ರಾಜ್ಯದ ಮುಖ್ಯಮಂತ್ರಿಯಾಗಿರತಕ್ಕಂತ ಶ್ರೀಯುತ ಬಸವರಾಜ್ ಬೊಮ್ಮಾಯಿ ಅವರು ಅಂದು ಜನತಾದಳದ ಕಾರ್ಯದರ್ಶಿಯಾಗಿದ್ದರು ಆಗಮಿಸಿದ್ರು ನಮ್ಮ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಚಿತ್ರಗಿ ಮಹಾಂತ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಹಾಗೂ ನಮ್ಮ ಮುರುಘಾಮಠದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ನೂತನ ಕಟ್ಟಡ ನಮ್ಮ ಇಂಜಿನಿಯರ್ ಆಗಿರತಕ್ಕಂತ ಅಕ್ಕಪಕ್ಕಿ ಇಂಜಿನಿಯರ್ ಆಮೇಲೆ ಅಣ್ಣಿಗೇರಿ ಇಂಜಿನಿಯರ್ ವಿನ್ಯಾಸವನ್ನು ಮಾಡಿದರು ನಮ್ಮ ತೋಂಟದ ದಾರ್ಯದ ಆಡಳಿತ ಅಧಿಕಾರಿಯಾದ ಪಟ್ಟಣ ಶೆಟ್ಟರವರ ನೇತೃತ್ವದಲ್ಲಿ ಊರಿನ ಕೊಡಗೈ ದಾನಿಗಳಾಗಿರತಕ್ಕಂತ ಎಲ್ಲ ಮಹನೀಯರ ನೇತೃತ್ವದಲ್ಲಿ ಈ ಒಂದು ಶಾಲೆ ಅಂದು ನೂತನ ಕಟ್ಟಡ ಉದ್ಘಾಟನೆ ಆಯಿತು 1984ನೇ ಇಸವಿಯಿಂದ ಪ್ರಾರಂಭ ಆಗಿರತಕ್ಕಂತ ಈ ನಮ್ಮ ಪ್ರೌಢಶಾಲೆ ಸುಮಾರು 35 ವರ್ಷಗಳನ್ನು ಪೂರೈಸಿದೆ ನಮ್ಮ ಪ್ರೌಢಶಾಲೆಯಲ್ಲಿ ಸುಮಾರು 1884 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯನ್ನು ಪಾಸ್ ಆಗಿ ಜ್ಞಾನವನ್ನು ಪಡೆದುಕೊಂಡು ಪದವೀಧರರಾಗಿ ವಿದ್ಯಾವಂತರಾಗಿ ನಾನಾ ಕ್ಷೇತ್ರಗಳಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸತಕ್ಕಂಥದ್ದು ಹೆಮ್ಮೆ ವಿಷಯ ಅಂತಕ್ಕಂಥದ್ದು ಹೀಗೆ ನಮ್ಮ ಶಾಲೆ
ಸುಮಾರು 35 ವರ್ಷದಿಂದನ ಈ ಒಂದು ಗ್ರಾಮದಲ್ಲಿ ಶಿಕ್ಷಣವನ್ನ ನೀಡುತ್ತಾ ಬಂದಿದೆ ಅಂತಕಂತದ್ದು ಈ ಒಂದು ಪುಣ್ಯ ಭೂಮಿಯಲ್ಲಿ ಮೃತ್ಯುಂಜಯ ಹಬ್ಬಗಳು ನಡೆದಾಡಿರತಕ್ಕಂತ ಮಹಾನ್ ಹಬ್ಬಗಳು ನಡೆದಾಡಿರತಕ್ಕಂತ ಈ ಪುಣ್ಯ ಭೂಮಿ ಇಲ್ಲಿ ಮೃತ್ಯುಂಜಯ ಹಬ್ಬಗಳು ಇಲ್ಲಿ ಹೆಸರಿನ ಮೇಲೆ ನಡೆಯತಕ್ಕಂತ ಈ ಶಾಲೆ ಬಹಳ ಅಚ್ಚುಕಟ್ಟಾಗಿ ಸಿಬ್ಬಂದಿ ವರ್ಗದವರನ್ನ ಹೊಂದಿ ಇವತ್ತು ಒಳ್ಳೆ ರೀತಿಯಿಂದ ಶಿಕ್ಷಣವನ್ನ ನೀಡುತ್ತಾ ಬಂದಿದೆ ಅಂತಕಂತದ್ದು ನಮ್ಮ ಅಜ್ಜರು ಸುಮಾರು 100 ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಇವತ್ತು ಎಲ್ಲರಿಗೂ ಶಿಕ್ಷಣವನ್ನ ಪ್ರಸಾರ ಮಾಡತಕ್ಕಂತ ವ್ಯವಸ್ಥೆಯನ್ನ ಮಾಡಿ ಹೋಗಿದ್ದಾರೆ ಅಂತಕಂತದ್ದು ಅವರು ಏನೆಲ್ಲ ಮಾಡಿದ್ದಾರೆ ಸೂರ್ಯನಿಗೆ ಸೂರ್ಯನೇ ಸಾಟಿ ಚಂದ್ರನಿಗೆ ಚಂದ್ರನೇ ಸಾಟಿ ಅನ್ನುವಂತೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಅವರಿಗೆ ಅವರೇ ಸಾಟಿ ಅನ್ನುವಂತೆ ಬದುಕಿರತಕ್ಕಂತ ಆದರ್ಶ ಸ್ವಾಮೀಜಿಗಳು ಆಗಿದ್ರು ಅಂತಕಂತದ್ದು ಅವರ ಒಂದು ಸಂಸ್ಕಾರದಿಂದ ನಾವು ಕೂಡ ಇವತ್ತು ವಿದ್ಯಾವಂತರಾಗಿ ಸೇವೆಯನ್ನ ಸಲ್ಲಿಸಿದ್ದೇವೆ ಅಂತಕಂತದ್ದು ಈ ಪ್ರೌಢಶಾಲೆಯಲ್ಲಿ ಮುಂಬರತಕ್ಕಂತ ಅವರ ಜನ್ಮದಿನಾಚರಣೆ ಭಾವಗೀತ ದಿನಾಚರಣೆಯೊಂದು ನಾವು ಅವರ ಸ್ಮರಣೆಗಾಗಿ ಈಗಾಗಲೇ ಪ್ರಥಮ ಪುಣ್ಯ ಸ್ಮರಣೋತ್ಸವ ನಡೆದಾಗ ಎಲ್ಲ ನಮ್ಮ ಸ್ಥಾನಿಕ ಆಡಳಿತ ಮಂಡಳಿ ಸದಸ್ಯರು ಗ್ರಾಮದ ಗುರು ಹಿರಿಯರು ಪರಮ ಭಕ್ತರು ಎಲ್ಲರೂ ಸೇರಿಕೊಂಡು ಪರಮ ಪೂಜ್ಯರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಅವರ ಸವಿ ನೆನಪಿಗಾಗಿ ಅವರ ಸ್ಮರಣೆಗಾಗಿ ನಾವು ನಮ್ಮ ಪ್ರೌಢಶಾಲೆಯ ಮುಂಭಾಗದಲ್ಲಿ ಸುಂದರವಾದ ಒಂದು ಕಂಚಿನ ಪುತ್ಥಳಿಯನ್ನ ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಅವತ್ತೆಲ್ಲರ ಗ್ರಾಮದ ಗುರುಹಿರಿಯರ ಒಂದು ಸಮ್ಮುಖದಲ್ಲಿ ತಿರಮಾಣ ತೆಗೆದುಕೊಂಡು ತರವ ಪಾಸ್ ಮಾಡಿ ಅದನ್ನ ನಾವು ಜಾರಿಗೆ ತಗೊಂಡಿದ್ವಿ ಅದರಂತೆಯೇ ಈಗಾಗಲೇ ನಾವು ನಮ್ಮ ಶಶಿಧರ ತೋಡ್ಕರ್ ಸರ್ ಅವರ ಮಾರ್ಗದರ್ಶನದಂತೆ ಭವ್ಯವಾಗಿರತಕ್ಕಂತ ಧಾರವಾಡದೊಳಗೆ ಕಲ್ಯಾಣ ನಗರದಲ್ಲಿ 8ನೇ ಕ್ರಾಸ್ನೊಳಗೆ ಹಿರೇಮಲ್ಲೂರು ಈಶ್ವರನ ಶಿಕ್ಷಣ ಮಹಾವಿದ್ಯಾಲಯ ಇದೆ ಹಿರೇಮಲ್ಲೂರು ಈಶ್ವರನ್ ರವರು ಸಮಾಜಶಾಸ್ತ್ರಜ್ಞರಾಗಿದ್ದರು ಕೆನಡಾ ದೇಶದೊಳಗೆ ಇದ್ದಾಗ ಅವರು ತೀರ್ಕೊಂಡ ನಂತರ ಅವರ ಮೃತ್ಯುಪತ್ರದಲ್ಲಿ ಇಡಿ ತಮ್ಮ ಮನೆಯನ್ನ ನಮ್ಮ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಹೆಸರಿಗೆ ಬರೆದಿದ್ದರು ಆ ನಂತರದಲ್ಲಿ ನಮ್ಮ ಶಶಿಧರ್ ತೋಡ್ಕರ್ ಸರ್ ಅವರು ಅತ್ಯಂತ ಪ್ರಾಮಾಣಿಕ ದಕ್ಷ ಆಡಳಿತಗಾರರು ಸ್ನಾತಕೋತ್ತರ ಪದವಿ ಕನ್ನಡದಲ್ಲಿ ಮುಗಿಸಿದ ನಂತರ ಯೂನಿವರ್ಸಿಟಿ ಒಳಗೆ ಅವರು ಉಪನ್ಯಾಸಕರಾಗಿದ್ದರು ತದನಂತರದಲ್ಲಿ ಮಹಾನ್ ಸಂಶೋಧಕರಾಗಿರತಕ್ಕಂಥ MM ಕಲಗೂರು ಅವರ ಪರಮ ಶಿಷ್ಯರು ಕೂಡ ಆಗಿದ್ದರು ಅವರ ವ್ಯಕ್ತಿತ್ವವನ್ನು ನಮ್ಮ ಗದಗಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗೆ ಪರಿಚಯಿಸಿದ ನಂತರ ನಮ್ಮ ತೋಡ್ಕರ್ ಸರ್ ಅವರು ಗದಗಿನೊಳಗಿನ 1ನೇ ತರಗತಿಯಿಂದ ಪದವಿವರೆಗೂ ಸಹಿತ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡುತ್ತಲೇ ಪದವಿಯನ್ನು ಮುಗಿಸ್ಕೊಂಡು ಬಂದು ಮುಂದೆ ಯೂನಿವರ್ಸಿಟಿ ಒಳಗೆ MA ಸ್ನಾತಕೋತ್ತರ ಪದವಿಯನ್ನು ಪಡೆದ ನಂತರ ನಮ್ಮ ಅಜ್ಜರಿಗೆ ಪರಿಚಯ ಆಯಿತು ಅವರ ವ್ಯಕ್ತಿತ್ವವನ್ನು ನೋಡಿಕೊಂಡು ಆ ಕಾಲೇಜಿಗೆ ಪ್ರಾಚಾರ್ಯನಾಗಿ ನೇಮಿಸಿದ ನಂತರ ಇವತ್ತು ಧಾರವಾಡದೊಳಗೆ 6 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಆ ಒಂದು ಮಹಾವಿದ್ಯಾಲಯ ಇವತ್ತು 600 ವಿದ್ಯಾರ್ಥಿಗಳನ್ನು ಹೊಂದಿ ಇವತ್ತು ನಾಡಿನಾದ್ಯಂತ ಅವರ ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ಲು ಇಂಜಿನಿಯರಿಂಗು ಕಲಿತದನ್ನು ನೋಡ್ತಾ ಇದ್ದರೆ ಅದು ವಿಶೇಷ ಅಂತಕ್ಕಂಥದ್ದು ಅಂತಹ ಪ್ರಾಚಾರ್ಯರು ಇವತ್ತು ನಮ್ಮ ಸೆಗೆಮೆ ಆಗಮಿಸಿರ್ತಕ್ಕಂಥದ್ದು ನಮ್ಮ ಒಂದು ಪುಣ್ಯ ಅಂತಕ್ಕಂಥದ್ದು ಆ ನಂತರ ಹಿರೇಮಲ್ಲೂರು ಈಶ್ವರನ್ ಕಾಲೇಜಿಗೆ ಯಾವುದೇ ಒಂದು ಸರ್ಕಾರದ ಅನುದಾನವನ್ನು ಪಡೆಯದೆ ಯಾರಿಂದನೂ ಪಡೆಯದೆ ಆ ಕಾಲೇಜ್ ಅಭಿವೃದ್ಧಿಯಿಂದನೇ ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯವಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಪ್ರಸಾದ ನಿಲಯವನ್ನು ಕೂಡ ಕಟ್ಟಿಸ್ಯಾರ ನಾವು ಮೊನ್ನೆ ಕಂಚಿನ ಪುತ್ಥಳಿಯನ್ನು ಅವರ ಹಾಸ್ಟೆಲಲ್ಲಿ ಏನು ನಿರ್ಮಾಣ ಮಾಡಿದ್ರು ಅದನ್ನು ನೋಡಕ್ಕೆ ಹೋದಾಗ ನಮ್ಮ ಸ್ಥಾನಿಕ ಆಡಳಿತ ಸದಸ್ಯ ಆಗಿರ್ತಕ್ಕಂಥ ಚಮ್ಮಣ ರೊಟ್ಟಿಗೋಡ್ ಅವರು ನಮ್ಮ ಶಾಂತಪ್ಪ ಶೆಟ್ಟರು ಆಮೇಲೆ ಸಂಜೀವ್ ಕುಮಾರ್ ಅಂಬೂರಿ ಅವರು ನಮ್ಮ ಈಶಣ್ಣ ಬಟ್ಟೂರ್ ಅವರು ನಾವೆಲ್ಲರೂ ಹೋಗಿ ಆ ಮೂರ್ತಿಯನ್ನು ನೋಡಿ ಬಂದಿವಿ ಆ ಕಾಲೇಜಿನಲ್ಲಿರ್ತಕ್ಕಂಥ ಅಚ್ಚುಕಟ್ಟತನ ಆ ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಶೈಲಿ ಅದನ್ನೆಲ್ಲ ನೋಡಿ ಬಹಳಷ್ಟು ಮೆಚ್ಚಿಕೊಂಡು ನಾವು ಅವರ ಮಾರ್ಗದರ್ಶನದೊಂದಿಗೆ ಕಂಚಿನ ಪುತ್ಥಳಿಗೆ ಇದೇ ರೀತಿಯಾಗಿ ಕೂಡ ನಮ್ಮ ಪ್ರೌಢಶಾಲೆಯ ಮುಂಭಾಗದಲ್ಲಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿ ಅವರು ಕೂಡ ಮಿರೇಜ್ನಲ್ಲಿ
ಆ ಮೂರ್ತಿಯನ್ನು ಈಗಾಗಲೇ ನಾವು ಮಾಡಕ್ಕೆ ಹಾಕಿದ್ದೇವೆ. ಮುಂಬರ್ತಕ್ಕಂಥ ಈ ಜನ್ಮ ದಿನಾಚರಣೆ ಒಂದು ಭಾವಗೀತೆ ದಿನಾಚರಣೆ ಒಂದು ಆ ಮೂರ್ತಿಯನ್ನು ಇಲ್ಲಿ ನಾವೆಲ್ಲರೂ ತಮ್ಮ ಸಮ್ಮುಖದಲ್ಲಿ ಮತ್ತು ಪರಮ ಪೂಜ್ಯರ ಈಗಿನ ಸಿದ್ದರಾಮ ಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮ ತೋಡ್ಕರ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಸ್ಥಾನಿಕ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಹಾಗೂ ಗುರು ಹಿರಿಯರ ಸಮ್ಮುಖದಲ್ಲಿ ಮುಂಬರ್ತಕ್ಕಂಥ ಭಾವಕೇತೆ ದಿನಾಚರಣೆ ಫೆಬ್ರವರಿ 21 ಅದನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಇಟ್ಟುಕೊಂಡಿದ್ದೇವೆ ಅಂತಕ್ಕಂಥದ್ದು. ಈ ಒಂದು ಕಾರ್ಯದಲ್ಲಿ ನಮ್ಮ ತೋಡ್ಕರ್ ಸರ್ ಅವರ ಮಾರ್ಗದರ್ಶನ ಅತ್ಯವಶ್ಯಕವಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ನಮ್ಮ ತೋಡ್ಕರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಭಾಳ ವಿಶೇಷ ಅಂತಕ್ಕಂಥದ್ದು. ನಮ್ಮ ಅಜ್ಜವರು ಆ ಭಾಷಣದೊಳಗೆ ಅವ್ರನ್ನೆಲ್ಲ ನೀವು ನೋಡಿರಿ ಅಂತ ಭಾಷಣ ಮಾಡ್ತಿದ್ರು ಅವರು. ಆ ಗೋಕಾಕ್ ಚಳವಳಿಗೆ ಮುನ್ನಿಲ್ಲಿಕ್ಕೆ ಆ ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ಗೋಕಾಕ್ ಚಳವಳಿಗೆ ಒಂದು ಭಾಷಣ ಮಾಡಿದ್ದಕ್ಕೆ ಜನ ಹಿಂಗೆ ಹರಿದು ಬಂತು ಅವರ ಭಾಷಣವನ್ನು ಕೇಳಿ. ಅಂದು ನಮ್ಮ ವರನಟ ಡಾಕ್ಟರ್ ರಾಜಕುಮಾರ್ ಅವರು ಬಂದ ನಂತರ ಅದಕ್ಕೆ ದೊಡ್ಡ ಚಳವಳಿಯಾಗಿ ಅದು ಆತು ಅಂತಕ್ಕಂಥದ್ದು. ಪರಿಸರದ ಬಗ್ಗೆ ಅಷ್ಟೇ ಕಾಳಜಿ ನಮ್ಮ ಅಜ್ಜವರಿಗೆ. ಆಮೇಲೆ ಅಜ್ಜವರು ಹೇಳ್ತಿದ್ರು ಅನೇಕ ಸಂದರ್ಭಗಳಲ್ಲಿ ಪುಸ್ತಕಗಳು ಜಗತ್ತನ್ನು ಆಳುತ್ತವೆ. ಅಕ್ಕಿ ಗೋಧಿ ರಾಗಿ ಕಡಿಮೆ ಬಿದ್ದರೆ ವಿದೇಶಗಳಿಂದ ತರಿಸಬಹುದು, ಒಳ್ಳೆ ಮಕ್ಕಳು ಇಲ್ಲಿಂದ್ರೆ ಎಲ್ಲಿಂದ ತರಬಹುದು. ಪುಸ್ತಕದ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇತ್ತು ಅವರಿಗೆ. ಹೇಗೆ ಗೃಹಸ್ಥನ ಮನೆಯಲ್ಲಿ ಪುತ್ರೋತ್ಸವ ಮಾಡ್ತಾರೋ ಹಂಗ ತೋಂಟದಾರ್ಯ ಮಠದಲ್ಲಿ ಪುಸ್ತಕೋತ್ಸವ. ಒಂದು ಸಾರಿ ಜಮಖಂಡಿ ಒಳಗೆ ಸೋನಿಯಾ ಗಾಂಧೀಜಿ ಅವ್ರು ಬಂದಿದ್ರು. ಅವತ್ತು ಅವ್ರು ಹೇಳಿದ್ರು ನಮ್ಮ ಭಾಷಣದಾಗ ಅಜ್ಜವರು, ನೀವು ನಮ್ಮ ರೈತರಿಗೆ ನೀರು ಮತ್ತು ವಿದ್ಯುತ್ತನ್ನು ಕೊಟ್ಟರೆ ನಾವು ಜಗತ್ತಿಗೆ ಅನ್ನವನ್ನು ನೀಡುತ್ತೇವೆ. ಅವರ ಭಾಷಣ ಮಾಡ್ತಕ್ಕಂಥ ರೀತಿ. ಆಮೇಲೆ ಕನ್ನಡ ನಾಡು ನುಡಿಗಾಗಿ ಹೇಳ್ತಿದ್ರು ಅವರು, ಕನ್ನಡಿಗರು ಎದ್ದರೆ ವೀರಭದ್ರ, ಬಿದ್ದರೆ ಕುಂಭಕರ್ಣ. ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ನಾವೆಲ್ಲರೂ ಅದ್ಭುತವಾಗಿರ್ತಕ್ಕಂಥ ಅವರ ಭಾಷಣ ಶೈಲಿ ನಮ್ಮ ಮೇಲೆ ಪ್ರಭಾವ ಬೀರಿದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದೊಳಗೆ ಕೆಲಸ ಆಗಬೇಕಾಗಿತ್ತಂದ್ರೆ ಹೇಳ್ತಿದ್ರು ಅವರು, ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಿಂದ ಏನಾದರೂ ಕೆಲಸ ಆಗಬೇಕಾಗಿತ್ತಂದ್ರೆ ಅವರನ್ನು ಮುಂದೆ ಜಗ್ಗಬೇಕು, ಹಿಂದೆ ಒತ್ತಬೇಕು. ಹೀಗೆ ರಾಜಕೀಯ ಧುರೀಣರಿಗೆ ಅವರನ್ನು ಹುರಿದುಂಬಿಸ್ತಕ್ಕಂಥದ್ದು ಅಂತ ಮಾತುಗಳನ್ನು ತಾವೆಲ್ಲ ಕೇಳಿದ್ದೀರಿ ಅಂತಕ್ಕಂಥದ್ದು. ಈ ಇದ್ರ ಬಗ್ಗೆ ಹೇಳ್ತಿದ್ರು ಅವರು, ಈ ಧರ್ಮ ಅಂತಂದ್ರೆ ಇದು ಗುಡಿಯಾಗಿಲ್ಲ, ಮಠದಾಗಿಲ್ಲ, ಗುಂಡುಗಡಿಗಾಗಿಲ್ಲ, ನಮ್ಮ ಆಚರಣೆ ಒಳಗೈತಿ, ನಾವು ಹ್ಯಾಂಗೆ ನಡ್ಕೊಂತೀವಿ ಹಂಗಿರ್ತೈತಿ ಅಂತಕ್ಕಂಥ ಮಾತುಗಳನ್ನು ನಾವು ನೀವೆಲ್ಲರೂ ಕೇಳಿದ್ದೀವಿ ಅಂತಕ್ಕಂಥದ್ದು. ಅವರ ಭಾಷಣ ಪ್ರತಿ ವರ್ಷ ಜಾತ್ರೆಯಲ್ಲಿ ತಾವೆಲ್ಲರೂ ಕೇಳಿದ್ದೀರಿ. ಹೀಗೆ ಅವರ ಆದರ್ಶಮಯವಾಗಿರ್ತಕ್ಕಂಥ ಬದುಕು ನಾವೆಲ್ಲರೂ ಕಂಡಿದ್ದೇವೆ. ಅವರು ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದು, ಅವರು ಎಂದೂ ತಮ್ಮ ಹೆಸರನ್ನಾಗಲಿ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಇಟ್ಕೊಲೇ ಇಲ್ಲ. ಅವರು ಎಲ್ಲಿ ಹೋಗ್ತಾರಲ್ಲಿ ಅಲ್ಲಿರ್ತಕ್ಕಂಥ ದಾರ್ಶನಿಕರ ಹೆಸರನ್ನು ಇಟ್ಕೊಂಡೆ ಸಂಸ್ಥೆಗಳನ್ನು ತೆಗೆದಿರ್ತಕ್ಕಂಥದ್ದು ತಾವೆಲ್ಲ ನೋಡಬಹುದು. ಎರಡೇಕರ್ ಮಂಜಪ್ಪನವ್ರ ಹೆಸರಿನಲ್ಲಿ ಶಾಲೆ ತೆಗೆದಿದ್ದಾರೆ. ಶಿವಶರಣ ಹರಳಯ್ಯ ಪ್ರೌಢಶಾಲೆ ಚಿಕ್ಕಪಡಿಸಲಿಗೆಲ್ಲ ಹೋಗ, ಮಾದಾರ ಚೆನ್ನಯ್ಯ ITI ತರಬೇತಿ ಕೇಂದ್ರ. ಹೀಗೆ ನಮ್ಮ ಹಿಂಗಳಿಗೆ ಸಹಿತ ಅವರು ಶ್ರೀ ಮೃತ್ಯುಂಜಯ ಅಪ್ಪುಗಳ ಹೆಸರನ್ನು ಇಟ್ಟು ಈ ಶಾಲೆಯನ್ನು ತೆಗೆದಿದ್ದಾರೆ. ಹೀಗೆ ಅನೇಕ ಶಿಕ್ಷಣ ಸಂಸ್ಥೆಗಳ ಪ್ರಚಾರ ಮಾಡಿ ಸಾಕಷ್ಟು ಬಡ ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಅವರ ಪುಣ್ಯಸ್ಮರಣೋತ್ಸವ 4ನೇ ವರ್ಷದ ಪುಣ್ಯಸ್ಮರಣೋತ್ಸವ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇವತ್ತು ಆಗಮಿಸಿದ್ದೀರಿ. ಹಾಗಾಗಿ ಈ ಒಂದು ಸಂದರ್ಭದೊಳಗೆ ನಮ್ಮ ಸ್ವಾಮೀಜಿಯವರನ್ನು ನೆನೆಯುತ್ತಾ ಆಮೇಲೆ ತಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.